ಲಕ್ಷಾಂತರ ರೂಪಾಯಿಗಳ ಆದಾಯವಿರುವ ಕುಟುಂಬದ ಹಿರಿಯರಾಗಿದ್ದರು ದಿನದ ಒಪ್ಪತ್ತು ಊಟಕ್ಕಾಗಿ ದೇವಸ್ಥಾನ ಭೂತಕೋಲ ರಥೋತ್ಸವ ಇತ್ಯಾದಿಗಳನ್ನು ಅವಲಂಬಿಸಿರುವ ಉಡುಪಿ ಜಿಲ್ಲೆಯ ಸಾಸ್ತಾನ ಮೂಲದ 72 ವರ್ಷದ ಹಿರಿಯ ನಾಗರಿಕ ಶ್ರೀನಿವಾಸ್ ತುಂಗರು ಕಳೆದ 29 ತಿಂಗಳುಗಳಿಂದಲೂ ಹಿರಿಯ ನಾಗರಿಕ ಸಹಾಯವಾಣಿ ಕೇಂದ್ರ ಹಾಗೂ ನ್ಯಾಯ ಮಂಡಳಿಗಳನ್ನು ಸುತ್ತುತ್ತಲೇ ಇದ್ದಾರೆ ಅವರ ಹೋರಾಟಕ್ಕೆ ಆರಂಭದಿಂದಲೂ ಮಾರ್ಗದರ್ಶನ ನೀಡುತ್ತಿರುವ ಉಡುಪಿಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನ ಇದೀಗ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆ ಹೂಡಲು ನಿರ್ಧರಿಸಿದೆ ಹೋಟೆಲ್ ಮಾಲೀಕರಾಗಿದ್ದ ಶ್ರೀನಿವಾಸ್ ತುಂಗ ಮೂಲತಃ ಉಡುಪಿ ಜಿಲ್ಲೆಯ ಐರೋಡಿ ಗ್ರಾಮದವರು ಇವರಿಗೆ ಮೂವರು ಮಕ್ಕಳಿದ್ದಾರೆ ಅವರಿಗೆಲ್ಲ ಮದುವೆಯೂ ಆಗಿದೆ ಕುಟುಂಬದ ಸದಸ್ಯರಲ್ಲಿ ಹೆಚ್ಚಿನವರು ಇಂಜಿನಿಯರ್ಗಳಾಗಿದ್ದು ಮಂಗಳೂರು ಮತ್ತು ಬೆಂಗಳೂರಿನಲ್ಲಿ ತಮ್ಮ ವೃತ್ತಿಗಳಲ್ಲಿ ನಿರತರಾಗಿದ್ದಾರೆ ಈ ಮೊದಲು ಕುಟುಂಬದ ಕೆಲ ಸದಸ್ಯರೊಂದಿಗೆ ಮಂಡ್ಯದಲ್ಲಿ ಹೋಟೆಲ್ ನಡೆಸುತ್ತಿದ್ದರು 20 ವರ್ಷಗಳ ಹಿಂದೆ ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಉಂಟಾಯಿತು ಇದು ಕೌಟುಂಬಿಕ ಕಲಹವಾಗಿ ಪರಿಣಮಿಸಿ ಮಕ್ಕಳು ಶ್ರೀನಿವಾಸರನ್ನ ಮನೆಯಿಂದ ಹೊರಹಾಕಿದ್ರು ಆನಂತರದ ದಿನಗಳಲ್ಲಿ ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡುತ್ತಾ ಸ್ವಾಭಿಮಾನಿ ಜೀವನವನ್ನ ಸಾಗಿಸುತ್ತಿದ್ದ ಶ್ರೀನಿವಾಸ್ ಇದೀಗ ವೃದ್ಧಾಪ್ಯದಿಂದ ಬಳಲುತ್ತಿದ್ದು ಕೆಲಸ ಮಾಡಲು ಅಶಕ್ತರಾಗಿದ್ದಾರೆ 2018 ರಲ್ಲಿ ತಮ್ಮ ಸ್ವಗ್ರಾಮವಾದ ಸಾಸ್ತಾನಕ್ಕೆ ಹಿಂದಿರುಗಿ ಬಾಡಿಗೆ ರೂಮ್ ಒಂದರಲ್ಲಿ ನೆಲೆಸಿದ್ರು ಇದರ ಮಧ್ಯೆ ರಸ್ತೆ ಅಪಘಾತವೊಂದರಲ್ಲಿ ಗಾಯಗೊಂಡು ನಡೆದಾಡಲು ಅಸಾಧ್ಯವಾಯಿತು ಇದೀಗ ರೂಮಿನ ಬಾಡಿಗೆ ನೀಡಲು ಇವರಿಗೆ ಸಾಧ್ಯವಾಗುತ್ತಿಲ್ಲ ಹತ್ತೊಂಬತ್ತರಲ್ಲಿ ಉಡುಪಿಯ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರವನ್ನು ಸಂಪರ್ಕಿಸಿ ಹೆಂಡತಿ ಮಕ್ಕಳು ತನ್ನನ್ನ ಮನೆಗೆ ಸೇರಿಸಿಕೊಳ್ಳುವಂತೆ ಮನವೊಲಿಸಲು ಸಹಾಯವನ್ನ ಕೋರಿದ್ರು ಮಕ್ಕಳು ಇದಕ್ಕೆ ಒಪ್ಪಲಿಲ್ಲವೆಂದು ಸಹಾಯವಾಣಿ ಕೇಂದ್ರ ತಿಳಿಸಿದಾಗ ಇವರು ಮಕ್ಕಳಿಂದ ಮಾಸಾಶನವನ್ನಾದರೂ ಕೊಡಿಸಿ ಎಂದು ವಿನಂತಿಸಿದ್ರು ಎರಡು ಗಂಡು ಒಂದು ಹೆಣ್ಣು ದೊಡ್ಡವನು ಕೇಬಲ್ ಮಾಡ್ಕೊಂಡಿದ್ದಾನೆ ಮಂಡ್ಯದಲ್ಲಿ ಎರಡನೇವನು ಇಂಜಿನಿಯರ್ ಅವನು ಹೆಂಡತಿ ಇಂಜಿನಿಯರ್ ಮಗಳು ಇಂಜಿನಿಯರ್ ಹಳೆಯನ್ನು ಇಂಜಿನಿಯರ್ ಆದರೆ ಯಾರು 20 ವರ್ಷ ಆದರೂ ಇದುವರೆಗೂ ಏನು ಮನೆ ಒಂದ್ಸಾರಿ ಮನೆಗೆ ಹೋದಾಗ ಬಟ್ಟೆ ತೆಗೆದು ಬಿಸಾಕ್ಬಿಟ್ರು ದೊಡ್ಡ ಮಗ ಅದ್ರ ಮೇಲೆ ನಾನು ಬಿಟ್ಟೆ ಸಹಾಯವಾಣಿ ಕೇಂದ್ರದವರು ಮಾಸಾಶನಕ್ಕಾಗಿ ಇವರ ಹೆಂಡತಿ ಮಕ್ಕಳನ್ನ ಮನವೊಲಿಸಲು ವಿಫಲವಾದಾಗ 2019 ಸೆಪ್ಟೆಂಬರ್ನಲ್ಲಿ ಕುಂದಾಪುರದಲ್ಲಿರುವ ಹಿರಿಯ ನಾಗರಿಕರ ನ್ಯಾಯಮಂಡಳಿಯ ಅಧ್ಯಕ್ಷರಾದ ಸಹಾಯಕ ಆಯುಕ್ತರಿಗೆ ದೂರು ಅರ್ಜಿಯನ್ನ ಸಲ್ಲಿಸಿದ್ರು ಅಲ್ಲಿಂದ ಇಲ್ಲಿಯವರೆಗೆ ಕಳೆದ 29 ತಿಂಗಳಲ್ಲಿ ನ್ಯಾಯಮಂಡಳಿಯು ಪ್ರಕರಣದ ವಿಚಾರಣೆಯನ್ನ ನಡೆಸುತ್ತಲೇ ಇದೆ ಮಕ್ಕಳು ವಿಚಾರಣೆಗೆ ಹಾಜರಾಗದೆ ತಪ್ಪಿಸಿಕೊಳ್ಳುತ್ತಲೇ ಇದ್ದಾರೆ ನ್ಯಾಯಮಂಡಳಿ 6 ಬಾರಿ ವಿಚಾರಣೆ ನಡೆಸಿದ್ರೂ ಎರಡನೆಯ ಮಗ 1 ಬಾರಿಯೂ ಹಾಜರಾಗಿಲ್ಲ ಮೊದಲನೆಯ ಮಗ ಒಂದೇ ಒಂದು ಬಾರಿ ಹಾಜರಾಗಿದ್ದಾನೆ ಎಂದು ಶ್ರೀನಿವಾಸ್ ತುಂಗರ ಕೊರಗು ಮನೆಯಿಂದ ಹೊರಗೆ ಹಾಕಿ ಇದುವರೆಗೂ ನೋಡಲಿಲ್ಲ ಅವರು ಪರಿಹಾರ ಆದರೂ ಕೊಡಲಿ ಅಂತ ಅದೂ ಇಲ್ಲ ಹೋಟೆಲ್ಲು ಏನು ವಿಚಾರಣೆ ಆಗಲಿಲ್ಲ ಸುಮ್ಮನೆ ಹೋಗೋದು ಬರೋದು ಅವ್ರು ಯಾರು ಬರಲೇ ಇಲ್ಲ ಒಂದ್ಸರಿ ಒಬ್ಬರು ಮತ್ತೆ ಬರಲಿಲ್ಲ ಇನ್ನೊಬ್ಬ ಬರಲೇ ಇಲ್ಲ ಈಗ ಅಲ್ಲಿ ಬೆಂಗಳೂರಲ್ಲಿ ಇಂಜಿನಿಯರ್ ಇದುವರೆಗೂ ನಮ್ಮ ಏನು ನೋಡಲೇ ಇಲ್ಲ ಬಂದು ಆದರೆ ವಿಚಾರಣೆಗೆ ಕರೆ ಬಂದಾಗಲೆಲ್ಲ ಶ್ರೀನಿವಾಸ್ ತುಂಗ ಅವರು ತಪ್ಪದೇ ಹಾಜರಾಗುತ್ತಿದ್ದರು ಆಶ್ರಯ ನೀಡುವ ಕುರಿತಾಗಲಿ ಜೀವನಾಂಶ ನೀಡುವ ಕುರಿತಾಗಲಿ ಯಾವ ಮಗನೂ ಒಮ್ಮೆಯಾದರೂ ನ್ಯಾಯಮಂಡಳಿಗೆ ಒಪ್ಪಿಗೆ ಸೂಚಿಸಿಲ್ಲ 18-20 ವರ್ಷ ಆಯಿತು ನಾನು ಮನೆಯಿಂದ ಹೊರಗೆ ಬಂದು ನನಗೆ ಏನಾದರೂ ಮಾಡಿಕೊಂಡು ಮನೆಯೊಳಗೆ ಸೇರಿಸಿ ಅಂತೇಳಿ ಅವತ್ತು ಕೇಳಿದ್ರು ಸಹಾಯವಾಣಿ ಕೇಂದ್ರದವರು ತುಂಬ ಪ್ರಯತ್ನ ಮಾಡಿದ್ರು ಅವರ ಮನೆಯವರು ಶ್ರೀನಿವಾಸ್ ತುಂಗ ಅವರ ಮನೆಯವರು ಅವರಿಗೆ ಒಳಗೆ ಬರಲಿಕ್ಕೆ ಬಿಡಲಿಲ್ಲ ಅದರ ಮೊದಲು ಶ್ರೀನಿವಾಸ್ ತುಂಗ ಅವರು ಅವರೇ ಪ್ರಯತ್ನ ಮಾಡಿದರು ಆಕ್ಚುಲಿ ಅವರಿಗೆ 20 ವರ್ಷಗಳ ಹಿಂದೆ ಮನೆಯಿಂದ ಹೊರಗೆ ಹಾಕಿದ್ದಾರೆ ಸ್ವಾಭಿಮಾನಿ ಆದ ಶ್ರೀನಿವಾಸ್ ತುಂಗ ಅವರು ಯಾವ ಕಾರಣಕ್ಕೂ ನಾನು ಅವ್ರ ಕರೆಯದೇ ಹೋಗುವುದಿಲ್ಲ ಅಂತೇಳಿ ಹೋಟೆಲ್ನಲ್ಲಿ ಕಾರ್ಮಿಕರಾಗಿ ದುಡಿದ್ರು 18 ವರ್ಷಗಳ ಕಾಲ ಕಾರ್ಮಿಕರಾಗಿ ದುಡಿದ ನಂತರ ಈಗ ಕೈಕಾಲದಲ್ಲಿ ಬಲ ಇಲ್ಲ ಆಗ ಅವರು ತನ್ನ ಮೂಲ ಸ್ಥಾನವಾದ ಸಹಸ್ಥಾನ ಉಡುಪಿ ಜಿಲ್ಲೆಯ ಸಹಸ್ಥಾನಕ್ಕೆ ಬಂದಿದ್ದಾರೆ ಇಲ್ಲಿ ಅವರು ಏನಾದರೂ ಕೆಲಸ ಸಿಗ್ತದ ನೋಡಿದ್ರು ಆಗಲಿಲ್ಲ ಅಷ್ಟರೊಳಗೆ ಕೊರೋನಾ ಬಂತು ಕೆಲವು ದಿನಗಳ ಕಾಲ
ಶಾಲಿಗ್ರಾಮ ಗುರು ಋಷಿವ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡ್ತಿದ್ರು. ಇಡೀ ದಿವಸಕ್ಕೆ ಒಂದೇ ಊಟ ಅದು ಮಾಡ್ತಿದ್ರು. ಕೊರೋನಾ ಬಂದ ನಂತರ ಅದು ನಿಂತು ಹೋಯಿತು. ಈಗ 29 ತಿಂಗಳಾಯಿತು ಕುಂದಾಪುರದಲ್ಲಿರುವ ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ಗೆ ಅಂದರೆ ಹಿರಿಯ ನಾಗರಿಕರ ರಕ್ಷಣಾ ನ್ಯಾಯಮಂಡಳಿ ಅದಕ್ಕೆ ಅರ್ಜಿ ಹಾಕಿ ತನ್ನ ಪರವಾದ ತೀರ್ಪನ್ನು ಕಾಯ್ತಾ ಇದ್ದಾರೆ. ಶ್ರೀನಿವಾಸ್ ತುಂಗರ ಹೋರಾಟಕ್ಕೆ ಆರಂಭದಿಂದಲೂ ಮಾರ್ಗದರ್ಶನ ನೀಡುತ್ತಿರುವ ಉಡುಪಿಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನ 6/1/2022 ಉಡುಪಿ ಜಿಲ್ಲಾಧಿಕಾರಿಯವರಿಗೆ ಬರೆದ ವಿವರವಾದ ಪತ್ರ ಬರೆದು ಸರ್ಕಾರಿ ಅಧಿಕಾರಿಗಳಿಂದಲೇ ಮಾನವ ಹಕ್ಕು ಉಲ್ಲಂಘನೆಯಾಗಿರುವ ಈ ಸಮಸ್ಯೆಯನ್ನು ಬಗೆಹರಿಸಲು ನೀವು ಏನು ಕ್ರಮ ಕೈಗೊಳ್ಳುವಿರಿ ಎಂದು ಪ್ರಶ್ನಿಸಿತು. ಅವರಿಂದಲೂ ಉತ್ತರವಿಲ್ಲ. ಕೆಲ ವರ್ಷಗಳ ಹಿಂದೆ ಹಿರಿಯ ನಾಗರಿಕರ ರಕ್ಷಣೆಗಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಉಡುಪಿ ಜಿಲ್ಲೆಯಲ್ಲಿ ಇಂತಹ ಘಟನೆಗಳು ನಡೆಯುತ್ತಿರುವುದು ಜಿಲ್ಲೆಯ ದೌರ್ಭಾಗ್ಯ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.